ಸ್ನೇಹಿತರೆ ನಮಸ್ಕಾರ ಮತ ಚಲಾವಣೆಗೆ ನೀನು ಕೆಲವೇ ಕೆಲವು ಸಮಯ ಅಷ್ಟೇ ಬಾಕಿ ಇದೆ ಈ ಸಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಮೂರೂ ಪಕ್ಷಗಳು ಕೂಡ ಅಬ್ಬರದ ಪ್ರಚಾರವನ್ನು ನಡೆಸಿದೆ ಸ್ಟಾರ್ ಅನ್ನು ಕೂಡ ನಡೆಸಿದೆ ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿ ಮತ್ತೆ ಉತ್ತಮ ಪ್ರಜಾಕೀಯ ಪಾರ್ಟಿಯ ಪರವಾಗಿ ಉಪೇಂದ್ರ ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತಾವು ಕ್ಯಾಂಪೇನನ್ನು ನಡೆಸ್ತೀವಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಕೂಡ ಒಂದು ಪ್ರಚಾರವನ್ನು ಮಾಡಿದ್ದಾರೆ ಈಗ ನೋಡ್ತು ಅಂತಂದ್ರೆ ನಟ ಉಪೇಂದ್ರ ಅವರು ನಿಜಕ್ಕೂ ಈ ಸಲ ಒಂದು ಪ್ರಜಾಕೀಯ ಪಕ್ಷದ ಮೂಲಕ ಈ ಬಾರಿಯ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನ ಗೆಲ್ತಾರೆ ಅಂದ್ರೆ ಅವರ ಪಕ್ಷ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಉಪೇಂದ್ರ ಅವರು ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಇದು ನನ್ನ ಪಕ್ಷ ಅಲ್ಲ ನಿಮ್ಮ ಪಕ್ಷ ನೀವು ಗೆಲ್ಲಬೇಕು ಅಂತಂದ್ರೆ ನೀವು ನಿಮಗೆ ಬೇಕಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಬೇಕಾಗಿರುವಂತಹ ಕೆಲಸಗಾರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ನಟ ಉಪೇಂದ್ರ ಅವರು ಆಗಾಗ ಹೇಳ್ತಾ ಇರ್ತಾರೆ ಇಷ್ಟು ದಿನಗಳ ಕಾಲ ಸಾಕಷ್ಟು ಮಾಧ್ಯಮಗಳಲ್ಲಿ ನೀವು ಬಹುತೇಕ ರಾಷ್ಟ್ರೀಯ ಮತ್ತೆ ಪ್ರಾದೇಶಿಕ ಪಕ್ಷಗಳ ಪ್ರಚಾರವನ್ನೇ ಗಮನಿಸಿರ್ತೀರಾ ನಟ ಉಪೇಂದ್ರ ಅವರ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ಸ್ವಲ್ಪ ಕಡಿಮೆ ಕೊಟ್ಟಿರ್ತಾರೆ ಕಾರಣ ಏನಪ್ಪಾ ಅಂತಂದ್ರೆ ಪಬ್ಲಿಸಿಟಿಗೆ ಟಿವಿ ಮಾಧ್ಯಮಗಳಾಗಿರ್ಬೋದು ಯಾವುದೇ ಮಾಧ್ಯಮಗಳು ಚಾರ್ಜ್ ಮಾಡ್ತಾರೆ ಎಷ್ಟು ಮತಗಳನ್ನು ಗೆಲ್ತ ಒಂದು ನಟ ಉಪೇಂದ್ರ ಅವರ ಪಾರ್ಟಿ ಅವರ ಅಭ್ಯರ್ಥಿಗಳು ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅಂತ ನಿಮಗೆ ಅನಿಸುತ್ತೆ ಜೊತೆಗೆ ಕರ್ನಾಟಕದ ಟೋಟಲ್ ಓವರ್ ಆಲ್ ವೋಟಿಂಗ್ ಪರ್ಸೆಂಟೇಜ್ನಲ್ಲಿ ಅವರು ಎಷ್ಟು ಮತಗಳನ್ನು ಪಡಿತಾರೆ ಅನ್ನೋದನ್ನು ಕಾದ್ ನೋಡಬೇಕಿದೆ ಈ ಸಲ ಉತ್ತಮ ಪ್ರಜಾಕೀಯ ಪಾರ್ಟಿಯ ಮುಖಾಂತರ ಮತ್ತು ಇನ್ನೊಂದು ಕಡೆಯಲ್ಲಿ ಕೆ ಆರ್ ಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಯೂಟ್ಯೂಬರ್ ಆಗಿರುವಂತಹ ಚಂದನ್ ಯೂಟ್ಯೂಬರ್ ಆಗಿರುವಂತಹ ಚಂದನ್ ಕೂಡ ಈ ಬಾರಿ ಒಂದು ರೀತಿಯ ಪ್ರಚಾರವನ್ನು ವಿಶೇಷವಾಗಿ ಮಾಡಿದರು ನೈತಿಕ ರಾಜಕಾರಣವನ್ನು ಮಾಡ್ತೀವಿ ಎನ್ನುವಂತಹ ಮಾತುಗಳನ್ನು ಕೂಡ ಅವರು ಹೇಳಿದರು ಸಾಕಷ್ಟು ಮಾಧ್ಯಮಗಳು ಅವರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೂ ಕೂಡ ಯೂಟ್ಯೂಬರ್ಗಳು ಅವರಿಗೆ ಸಪೋರ್ಟನ್ನು ಮಾಡಿದರು ಎಲ್ಲೋ ಒಂದು ಕಡೆ ಅವರು ಕೂಡ ನೈತಿಕ ರಾಜಕಾರಣವನ್ನು ಮಾಡೋದಕ್ಕೆ ಅರ್ಹ ಅಭ್ಯರ್ಥಿ ಅಂತ ನಿಮ್ಗೇನಾದರೂ ಅನಿಸಿದರೆ ಸಪೋರ್ಟ್ ಮಾಡಿ ಈ ಪ್ರಜಾಕೀಯ ಪಕ್ಷ ಮತ್ತು ನೈತಿಕ ರಾಜಕಾರಣವನ್ನು ಮುಂದೆ ಇಟ್ಕೊಂಡು ಹೋಗ್ತಿರುವಂತಹ ಯೂಟ್ಯೂಬರ್ ಚಂದನ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಾವು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ ಇನ್ನು ಈ ಬಾರಿ ನೀವು ಎಲೆಕ್ಷನ್ನಲ್ಲಿ ಒಂದು ಪಕ್ಷಕ್ಕೆ ಮತ ಚಲಾವಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅಂತ ನಿಮಗೆ ಅನಿಸುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಈ ಸಲ ಏನಾದರೂ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಗಳು ಸೊಲನ್ನು ಅನುಭವಿಸಿದ್ರೆ ಮತ್ತೆ ಚಂದನ್ ಅವರು ಏನಾದರೂ ಪರಾಗೊಂಡ್ರೆ ಮುಂದೆ ಅವರು ಯಾವ ರೀತಿಯ ಬೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಮತ್ತು ಅವರು ಮಾಡ್ಕೊಳ್ಬೋದಾದಂತಹ ಒಂದು ಬದಲಾವಣೆಗಳು ಯಾವ ರೀತಿ ಇರಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋ ಹಾಗಿದ್ರೆ ತಿಳಿಸಿ ಸಿಗ್ತೀವಿ ಮುಂದಿನ ವೀಡಿಯೋದೊಂದಿಗೆ ಥ್ಯಾಂಕ್ ಯು